ಹಲೋ ಗೆಳೆಯರೆ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಾನು ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ, ಅಂದರೆ ಇವಾಗ ನೀವು ಗೇಮ್ ಪ್ಲೇ ನೋಡ್ತಿದ್ದೀರಲ್ಲ ಅದೇ ವಿಡಿಯೋ. ಫೋರ್ಡ್ ಥಂಡರ್ಬರ್ಡ್ ಕಾರ್ ಮೋಡ್ನ ನಾವು ಡೌನ್ಲೋಡ್ ಮಾಡೋದು ತುಂಬ ಕಷ್ಟ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೆ ಗೈಸ್. ಅಂದರೆ ನಾನು ಫೋರ್ಡ್ ಥಂಡರ್ಬರ್ಡ್ ಕಾರ್ ಮೋಡ್, ಅಂದರೆ ಕಿರಿಕ್ ಪಾರ್ಟಿ ಕಾರ್ ಮೋಡ್ ಅಂತ ನಾನು ಹೇಳಿದ್ನಲ್ಲ ಗೈಸ್, ಆ ವಿಡಿಯೋದಲ್ಲಿ ನಾನು ಡೌನ್ಲೋಡ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿದ್ದೆ ಗೈಸ್. ಈ ಕಾರನ್ನ, ಅಂದರೆ ಕಿರಿಕ್ ಪಾರ್ಟಿ ಕಾರನ್ನ ನಾವು ಡೌನ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ದೆ. ಆದರೆ ಅದಕ್ಕಂತಲೇ ಈ ವಿಡಿಯೋ ಮಾಡ್ತಿರೋದು. ನಾವು ಕಿರಿಕ್ ಪಾರ್ಟಿ ಕಾರನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ತುಂಬಾ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ಆ ವಿಡಿಯೋದಲ್ಲಿ ತುಂಬ ಕಷ್ಟ ಅಂತ ಹೇಳಿದ್ದೆ, ಆ ಥರ ಆ ರೂಟಲ್ಲಿ ನಾನು ತಿಳಿಸ್ಕೊಡ್ತಿಲ್ಲ. ಅವ್ರ ಚಾನಲ್ ಲಿಂಕ್ಸ್ ಮೂಲಕ ನಾನು ತಿಳಿಸ್ಕೊಡ್ತಿಲ್ಲ. ನಾನು ತುಂಬ ಈಸಿಯಾಗಿ ಒಂದು ಪ್ಲೇಸ್ಟೋರಲ್ಲಿ ಆ್ಯಪ್ ಮೂಲಕ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಗೈಸ್. ಈ ಕಾರ್ ಮೋಡ್ನ ನೇಮ್ ಆಗಿರುತ್ತೆ ಫೋರ್ಡ್ ಥಂಡರ್ಬರ್ಡ್ ಕಾರ್ ಮೋಡ್ ಅಂತ. ನಾನು ಇದಕ್ಕೆ ಈ ಮೋಡ್ಗೆ ಕಿರಿಕ್ ಪಾರ್ಟಿ ಕಾರ್ ಮೋಡ್ ಅಂತ ಕರಿತೀನಿ. ಯಾಕೆಂದರೆ ಇದು ಸೇಮ್ ಕಿರಿಕ್ ಪಾರ್ಟಿ ಪಿಕ್ಚರಾಗಿ ಹೆಂಗೈತಾ, ಸೇಮ್ ಡಿಟೋ ಡಿಟೋ ಕಿರಿಕ್ ಪಾರ್ಟಿ ಕಾರ್ ಇದ್ದಂಗೆ ಐತೆ. ಹಾಗಾಗಿ ನಾನು ಇದು ಕಿರಿಕ್ ಪಾರ್ಟಿ ಕಾರ್ ಅಂತ ಕರಿತೀನಿ. ನೀವು ಕೂಡ ಈ ಮೋಡ್ನ ಡೌನ್ಲೋಡ್ ಮಾಡ್ಕೋಬೋದು ಗೈಸ್. ನಿಮಗೆ ಈ ಮೋಡ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಈ ಮೋಡ್. ಆದರೆ ಡೌನ್ಲೋಡ್ ಮಾಡೋದು ಮಾತ್ರ ಕಷ್ಟ ಇತ್ತು ಈ ಮೋಡ್. ನಾನು ಹಾಗಾಗಿನೇ ಈ ಮೋಡ್ನ ಎಷ್ಟು ದಿನ ರಿವ್ಯೂ ಮಾಡಿರಲಿಲ್ಲ, ಆದರೆ ಇವಾಗ ಆ ಟೈಮ್ ಬಂದಿದೆ. ಈ ಮೋಡ್ನ ಡೌನ್ಲೋಡ್ ಮಾಡೋದು ಕೂಡ ಈಸಿಯಾಗಿ ತಿಳಿಸ್ಕೊಡ್ತೀನಿ, ನೀವು ನೋಡಿ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಬನ್ನಿ, ನಾವು ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ನೋಡೋಣ. ಇದನ್ನು ಇನ್ಸ್ಟಾಲ್ ಮಾಡೋದು ಕೂಡ ಹೇಳ್ಕೊಟ್ಟಿರ್ತೀನಿ. ಒಬ್ಬೊಬ್ಬರು ನಮ್ಮ ಬಸ್ಸಿ ಮಿಲಿಟ್ರಿ ಇಂಡೋನೇಷ್ಯಾಗೆ ಮೊಳಗೆ ಫೈಲ್ ಮ್ಯಾನೇಜರ್ ಓಪನ್ ಆಗಲ್ಲ ಬರೋ, ಇಂಪೋರ್ಟ್ ಮಾಡ್ಕೋಬೇಕಾರೆ ಅಂತೀರಾ. ಅದಕ್ಕೂ ಕೂಡ ನಾನು ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಕೊಡ್ತೀನಿ. ಯಾಕೆಂದರೆ ನಾವು ಫೈಲ್ ಮ್ಯಾನೇಜರ್ ಇಲ್ಲದಂಗೆ ನಾವು ಗೇಮ್ ಒಳಗೆ ಮೋಡ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ZArchiver ಆ್ಯಪಲ್ಲಿ ಡೌನ್ಲೋಡಲ್ಲಿ ಫೋಲ್ಡರ್ ಇರುತ್ತಲ್ಲ, ಅಂದರೆ ನಮ್ಮ ಮೋಡ್ ಫೈಲು, ಅದನ್ನು ಕಟ್ ಮಾಡಿ ಬಸ್ಸಿಡ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಅದರೊಳಗೆ ಮೋಡ್ಸ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಅಲ್ಲೋಗಿ ಪೇಸ್ಟ್ ಮಾಡಿದರೆ ಮುಗೀತು ಗೈಸ್, ಆರಾಮಾಗಿ ನಮ್ಮ ಮೋಡ್ ಇನ್ಸ್ಟಾಲ್ ಆಗುತ್ತೆ. ಸುಮ್ಮನೆ ಮತ್ತೆ ನಾವು ಗೇಮ್ ಓಪನ್ ಮಾಡಿ ಅದೆಲ್ಲ ಸುಮ್ಮನೆ ರಿಸ್ಕ್ ಬೇಡ ಫ್ರೆಂಡ್ಸ್. ಹಾಗಾಗಿ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಈ ಮೋಡ್ನ ಡೌನ್ಲೋಡ್ ಮಾಡಬೇಕು ಅಂದರೆ ನೀವು ಫಸ್ಟ್ ಪ್ಲೇಸ್ಟೋರಿಗೆ ಹೋಗಿ ಗೈಸ್. ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಸರ್ಚ್ ಬಾರ್ ಇರುತ್ತಲ್ಲ, ಅಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ COMPLETE ಕಂಪ್ಲೀಟ್ MODS ಮೋಡ್ಸ್ ಫಾರ್ FOR ಫಾರ್ BUSSID ಬಸ್ಸಿಡ್ ಅಂತ, ಕಂಪ್ಲೀಟ್ ಮೋಡ್ಸ್ ಫಾರ್ ಬಸ್ಸಿಡ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನಿಮ್ಗೆ ಒಬ್ಬೊಬ್ಬರು ಸ್ಪೆಲ್ಲಿಂಗ್ ಗೊತ್ತಿರಲ್ಲ, ಹಾಗಾಗಿ ಸ್ಪೆಲ್ಲಿಂಗ್ ಸಮೇತ ಹೇಳಿದ್ದೀನಿ. ಕಂಪ್ಲೀಟ್ ಮೋಡ್ಸ್ ಫಾರ್ ಬಸ್ಸಿಡ್ ಅಂತ ಸರ್ಚ್ ಮಾಡಿ ಅಲ್ಲಿ ಫಸ್ಟಿಗೆ ಒಂದು ಅಪ್ಲಿಕೇಶನ್ ಬರುತ್ತೆ, ಇಲ್ಲಿ ನೋಡ್ಬೋದು. ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಗೈಸ್. ತುಂಬಾ ಚಿಕ್ಕ ಅಪ್ಲಿಕೇಶನ್, ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಇದೆ ಈ ಆ್ಯಪ್ ಲೋಗೋ ಮತ್ತು ಈ ಹೆಸರು ಕಂಪ್ಲೀಟ್ ಮೋಡ್ ಫಾರ್ ಬಸ್ಸಿಡ್ ಅಂತ ಈ ಆ್ಯಪು. ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಈ ರೀತಿ ಬಂದ ಮೇಲೆ ನೀವೇನು ಮಾಡ್ಬೇಕಂದ್ರೆ, ನಿಮಗೆ ಫಸ್ಟ್ಗೆ ತೋರಿಸ್ತಿದೆ ನೋಡಿ ಗೈಸ್, ನಮ್ಮ ಮೋಡ್ನ ನಿಮಗೆ ಆಲ್ರೆಡಿ ನಿಮ್ಗೆ ಇಲ್ಲಿ ತೋರಿಸ್ತಿದೆ. ಫೋರ್ಡ್ ಥಂಡರ್ಬರ್ಡ್ ಲೋರ್ ರೈಡರ್ಸ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಆ ಹೆಸರು ಅದು ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ಇಲ್ಲಿ ರೀಡೌನ್ಲೋಡ್ ಅಂತ ಕೇಳ್ತಿದೆ ನನಗೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಹಾಗಾಗಿ ನನಗೆ ರೀಡೌನ್ಲೋಡ್ ಅಂತ ಕೇಳುತ್ತೆ. ನೀವು ಫಸ್ಟಿಗೆ ಡೌನ್ಲೋಡ್ ಮಾಡೋದಾದರೆ ನಿಮಗೆ ಡೌನ್ಲೋಡ್ ಅಂತ ಕೇಳುತ್ತೆ. ನೀವು ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕಾಗಿ ಅದು ಡೌನ್ಲೋಡ್ ಆಗುತ್ತೆ. ನಿಮ್ಮ ಮೋಡ್ ಆಟೋಮೆಟಿಕಾಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಒಂದೇ ಕ್ಲಿಕ್ಕಲ್ಲಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಫಸ್ಟಿಗೆ ಬಂದಿರುತ್ತೆ ನಿಮ್ಮ ಮೋಡ್ ತೋರಿಸ್ತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಅಂತ ಕೊಟ್ಟರೆ ಮುಗೀತು, ಮೋಡ್ ಡೌನ್ಲೋಡ್ ಆಗುತ್ತೆ ಗೈಸ್. ಇವಾಗ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗೆ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಇನ್ಸ್ಟಾಲ್ ಮಾಡ್ಬೇಕಂದ್ರೆ ನಿಮಗೆ ಗೊತ್ತಿರೋದೆ ZArchiver ಆ್ಯಪ್ ಬೇಕೇ ಬೇಕು. ಇದು ಈ ನಾವು ಡೌನ್ಲೋಡ್ ಮಾಡಿದ್ವಲ್ಲ ಆ ಫೈಲ್ ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಆಗಿರೋ ಫೈಲೇ ನಮಗೆ ಸಿಗುತ್ತೆ, ನಾವು ಎಕ್ಸ್ಟ್ರಾಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಆದರೆ ಇನ್ಸ್ಟಾಲ್ ಮಾಡೋಕ್ಕೆ ಬೇಕೇ ಬೇಕು. ಇವಾಗ ZArchiver ಆ್ಯಪ್ನ ಓಪನ್ ಮಾಡಿ, ನಾವು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ZArchiver ಆ್ಯಪ್ನ. ನೀವು ಅಪ್ಡೇಟ್ ಮಾಡಿಲ್ಲಂದ್ರೆ ಅಪ್ಡೇಟ್ ಮಾಡಿ, ಹೊಸದಾಗಿ ಡೌನ್ಲೋಡ್ ಮಾಡೋದಂದ್ರೆ ಏನೂ ತೊಂದರೆ ಇಲ್ಲ. ಇವಾಗ ನೀವು ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಗೈಸ್. ಯಾಕೆಂದರೆ ನೀವು ಯಾವುದೇ ಮೋಡ್ನ ಡೌನ್ಲೋಡ್ ಮಾಡಿದರೂ ಕೂಡ ಡೌನ್ಲೋಡ್ ಫೋಲ್ಡ್ರಲ್ಲೇ ಇರುತ್ತೆ. ಹಾಗಾಗಿ ನೀವು ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಫಸ್ಟ್ಗೆ ಏನೋ ಕಾಣಿಸ್ತಿದೆ ಬಸ್ಸಿಡ್ ಅಂತ ಒಂದು ಫೋಲ್ಡ್ರ್ ಕಾಣಿಸ್ತಿದೆಯಲ್ಲ, ಅದು ನಮ್ಮ ಮೋಡ್ ಫೋಲ್ಡರ್ ಆಗಿರುತ್ತೆ. ನೀವು ಬಸ್ಸಿಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಇದು ನಮ್ಮ ಫೋರ್ಡ್ ಥಂಡರ್ಬರ್ಡ್ ಲೋ ರೈಡರ್ಸ್ ಬಸ್ಸಿಡ್ ಮೋಡ್ ಅಂತಿದೆಯಲ್ಲ, ಇದು ನಮ್ಮ ಮೋಡ್ ಫೈಲ್ ಆಗಿರುತ್ತೆ ಗೈಸ್. ಇದನ್ನು ಕಟ್ ಮಾಡಿ ನಮಗೆ ಬಸ್ಸಿಡ್ ಅಂತ ಒಂದು ಫೋಲ್ಡರ್ ಇರುತ್ತೆ ಹೋಮ್ ಪೇಜಲ್ಲಿ, ಅದರೊಳಗೆ ಮೋಡ್ಸ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಅಲ್ಲಿ ಪೇಸ್ಟ್ ಮಾಡಿದರೆ ಮುಗೀತು, ನಮ್ಮ ಗೇಮ್ ಒಳಗೆ ಈ ಫೈಲ್ ಆ್ಯಡ್ ಆಗುತ್ತೆ. ಹಾಗಾಗಿ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಅದಾದಮೇಲೆ ಕಟ್ ಅಂತ ಆಪ್ಷನ್ ಬರುತ್ತಲ್ಲ, ಕಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮೇಲ್ಗಡೆ ದೊಡ್ಡದಾಗಿ ಬಸ್ಸಿಡ್ ಅಂತ ಬರ್ತಿದೆ ನೋಡಿ ಗೈಸ್, ದೊಡ್ಡದಾಗಿ ಬಸ್ಸಿಡಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ್ಮೇಲೆ ಡಿವೈಸ್ ಮೆಮೊರಿ ಅಂತಿದೆ ನೋಡಿ ಫ್ರೆಂಡ್ಸ್, ಅಲ್ಲಿ ಡಿವೈಸ್ ಮೆಮೊರಿ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಫಸ್ಟ್ಗೆ ನಿಮಗೆ ಬಸ್ಸಿಡ ಅಂತ ಒಂದು ಕಾಣಿಸ್ತಿದೆಯಲ್ಲ, ಫಸ್ಟ್ನಿಂದ 4-5 ಫೋಲ್ಡ್ರ್ ಅಲ್ಲಿ ಬಸ್ಸಿಡ ಅಂತ, ಆ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಮೋಡ್ಸ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ ಗೈಸ್. ಮೋಡ್ಸ್ ಫೋಲ್ಡ್ರು ಅದರೊಳಗೆ ನಮ್ಮ ಎಲ್ಲ ಮೋಡ್ಸ್ ಕೂಡ ಇರ್ತವೆ. ಹಾಗಾಗಿ ನೀವು ಮೋಡ್ಸ್ ಅಂತ ಫೋಲ್ಡ್ರ್ ಬರ್ತಲ್ಲ, ಆ ಮೋಡ್ಸ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ ಗೈಸ್. ಯಾಕೆಂದರೆ ನಮ್ಮ ಯಾವುದೇ ಮೋಡ್ ಆದರೂ ಇಲ್ಲೇ ಆ್ಯಡ್ ಆಗಿರ್ತವೆ. ಹಾಗಾಗಿ ನಾವಿಲ್ಲಿ ಪೇಸ್ಟ್ ಮಾಡಿದರೆ ಮುಗೀತು, ನಮ್ಮ ಗೇಮ್ ಒಳಗೆ ಮೋಡ್ ಆ್ಯಡ್ ಆಗುತ್ತೆ. ಹಾಗಾಗಿ ನೀವಿಲ್ಲಿ ಕೆಳಗಡೆ ಹಸಿರು ಕಲರಲ್ಲಿ ಒಂದು ಮಾರ್ಕ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಆಗುತ್ತೆ ನಮ್ಮ ಮೋಡ್. ಇಲ್ಲಿ ನೋಡ್ತಿರ್ಬೋದು ನಮ್ಮ ಫೋರ್ಡ್ ಥಂಡರ್ಬರ್ಡ್ ಮೋಡ್ ಅಂದರೆ ಕಿರಿಕ್ ಪಾರ್ಟಿ ಮೋಡ್ ಇಲ್ಲಿ ಆ್ಯಡ್ ಆಯಿತು. ನಾವು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿವಿ ಇವಾಗ. ಮತ್ತು ನಾವು ಗೇಮ್ ಒಳಗೆ ಹೋಗಿ ಫೈಲ್ ಮ್ಯಾನೇಜರ್ ಹೋಗಿ ಮತ್ತೆ ಇಂಪೋರ್ಟ್ ಮಾಡೋವಂಥ ಅವಶ್ಯಕತೆಯೂ ಇಲ್ಲ. ನೀವು ಯಾವುದೇ ಮೋಡ್ ಆದರೂ ಕೂಡ ಇದೇ ರೀತಿ ಹಾಕ್ಕೊಳ್ಳಿ, ಈಸಿ ಆಗುತ್ತೆ. ಇವಾಗ ಬನ್ನಿ ನಮ್ಮ ಗೇಮ್ ಓಪನ್ ಮಾಡಿ ನೋಡೋಣ ನಮ್ಮ ಮೋಡ್ ಬಂದಿದೆಯೋ ಇಲ್ವೋ ಅಂತ. ನಾನು 100% ಅಕ್ಯುರೇಟ್ ಕೊಡ್ತೀನಿ. ಈ ರೀತಿ ಹಾಕ್ಕೊಂಡ್ರೆ ನಿಮ್ಮ ಮೋಡ್ ಪಕ್ಕಾ ಬಂದಿರುತ್ತೆ. ನೀವು ಇಂಪೋರ್ಟ್ ಮಾಡ್ಕೊಂಡ್ರೆ ಒಂದೊಂದು ಸತಿ ಬರೋ ಡೌಟ್ ಇರುತ್ತೆ, ಆದರೆ ಈ ರೀತಿ ಹಾಕ್ಕೊಂಡ್ರೆ 100% ನಿಮ್ಮ ಮೋಡ್ ವರ್ಕ್ ಆಗುತ್ತೆ ಗೈಸ್. ಇವಾಗ ನಾನು ಗೇಮ್ ಓಪನ್ ಮಾಡಿದ್ದೀನಿ. ನಾನು ಸ್ಟೇರಿಂಗ್ ಸೀಟ್ಸ್ ಆ್ಯಡ್ ಮಾಡಿರೋದು ಅಂದರೆ ಈ ರೀತಿ ಟೆಂಪ್ರಸಿ ಕಮ್ಮಿ ಆಗಿದೆ ಎಲ್ಲ ಆಪ್ಷನ್ಸ್ದು. ಇವಾಗ ನಾನು ಗ್ಯಾರೇಜ್ಗೆ ಹೋಗ್ತಿದ್ದೀನಿ. ಗ್ಯಾರೇಜ್ಗೆ ಹೋದ್ಮೇಲೆ ಇಲ್ಲಿ ರೈಟ್ ಸೈಡಲ್ಲಿ 2 ಆರೋ ಮಾರ್ಕ್ ಕಾಣಿಸ್ತಾವಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಮೋಡ್ ಬಂದಿದೆ ಹಂಗೆ ಚೆಕ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ನಮ್ಮ ಮೋಡ್ ಬಂದಿದೆ, ಫೋರ್ಡ್ ಥಂಡರ್ಬರ್ಡ್ ಮೋಡ್ ಬಂದಿದೆ ಗಾಯಸ್. ಅಂದರೆ ನಮ್ಮ ಕಿರಿಕ್ ಪಾರ್ಟಿ ಮೋಡ್ ಬಂದಿದೆ. ನಾವು ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡ್ವಲ್ಲ ಗಾಯಸ್, ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗಂತಲೇ. ಸ್ವಲ್ಪ ಹುಡುಕಿ ಸರ್ಚ್ ಮಾಡಿ ನಿಮ್ಗಂತಲೇ ನಾನು ಈ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತಿದ್ದೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್. ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ಬರ್ತಿರ್ತವೆ. ಇದೇ ರೀತಿ ಬಸ್ಸಿ ಮಿಲ್ಟ್ರೆಂಡ್ ಗೇಮ್ ರಿಲೇಟೆಡ್ ವೀಡಿಯೋಸ್ ಕೂಡ ಬರ್ತಿರ್ತವೆ ನಿಮ್ಮ ಕನ್ನಡದ ಬಸ್ಸಿಡಿಗೆ ಮಾಡ್ತಾ ಇದ್ರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗಾಯಸ್ ನಮ್ಮ ಚಾನಲ್ಗೆ. ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ನಿಮ್ಮ ಹುಡುಗರಿಗೆಲ್ಲ ಶೇರ್ ಮಾಡಿ ಗಾಯಸ್. ಮತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಸಿಗೋಣ ಮುಂದೆ ಹೇಳಿದ್ರೆ.